सर्ववेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं श्री गुरुभ्यो नमः हरिः ओम। ಪ್ರತಿಯೊಂದು ಮನುಷ್ಯನಿಗೂ ಕೂಡ ಒಂದು ಆಶಯಗಳು ಅಂತ ಹೇಳುವಂಥದ್ದು ಇರ್ತದೆ. ತಾನು ಇಂಥದ್ದು ಆಗಬೇಕು, ಶ್ರೇಷ್ಠ ವ್ಯಕ್ತಿಯಾಗಬೇಕು, ಸಮಾಜದಲ್ಲಿ ಈ ರೀತಿಯಾಗಿ ಗುರುತಿಸಿಕೊಳ್ಬೇಕು ಅಂತ. ಅವೆಲ್ಲವೂ ಕೂಡ ಅವನವನ ತಿಳುವಳಿಕೆಗೆ, ಅವನವನ ಸಂಸ್ಕಾರಕ್ಕೆ ಒಳಪಟ್ಟು ಅವನ ಯೋಚನೆ ಅಂತ ಹೇಳುವಂಥದ್ದು ಇರ್ತದೆ. ಹಾಗೆ ಹೀಗೆ ಯೋಚಿಸಿಕೊಂಡು ಅನೇಕ ಜನರು ವಿಶ್ವದಲ್ಲಿ ಖ್ಯಾತಿಯನ್ನು ಪಡೆದವರಿದ್ದಾರೆ. ಮೂಲತಃ ಅವರು ಸಣ್ಣ ವ್ಯಕ್ತಿಗಳು ಆಗಿದ್ದರೂ ಕೂಡ ಅವರ ಯೋಜನೆ ಅಂತ ಹೇಳುವಂಥದ್ದು, ಯೋಚನೆ ಅಂತ ಹೇಳುವಂಥದ್ದು ಅವರನ್ನು ಶ್ರೇಷ್ಠ ಸ್ಥಾನಕ್ಕೆ ತೆಗೆದುಕೊಳ್ಳಿಕ್ಕೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಈ ಪ್ರವಚನ ಅಂತ ಹೇಳುವಂಥದ್ದು, ಇವತ್ತಿನ ವಿಚಾರ ಅಂತ ಹೇಳುವಂಥದ್ದು, ಅಬಾಲ ವೃದ್ಧರೆಲ್ಲರಿಗೂ ಕೂಡ ಇದು ಪ್ರಯೋಜನ ಬೀಳುವಂಥದ್ದು, ಸಾಧಕರಿಗೆ ಮಾರ್ಗದರ್ಶನವಾಗುವಂಥದ್ದು. ಯಾಕೆ ಅಂತ ಹೇಳಿದರೆ, ಒಂದು ಪೆಟ್ರೋಲ್ ಹಾಕುವಂತಹ ಹುಡುಗ ಆತ ಪೆಟ್ರೋಲನ್ನು ಹಾಕುತ್ತಿರುವಂತಹ ಸಂದರ್ಭದಲ್ಲಿ ಈ ಪೆಟ್ರೋಲನ್ನು ತಯಾರು ಮಾಡುವ ಕಂಪನಿಯನ್ನು ನಾನು ನಡೆಸಬೇಕು, ಅದನ್ನು ಸ್ಥಾಪಿಸಬೇಕು ಅಂತ ಅವನು ಇಚ್ಛೆ ಪಟ್ಟುಕೊಂಡು ಅದಕ್ಕಾಗಿ ಆತ ಚಿಂತನೆಯನ್ನು ನಡೆಸಿ ಮುಂದೆ ಅದರ ಮಾಲೀಕನಾದಂತಹ ಕಥೆಗಳು ಇತಿಹಾಸದಲ್ಲಿ ಸೇರಿ ಹೋಗಿದೆ. ಯಾರೇ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅದಕ್ಕೆ ಕಾರಣ ಅಂತ ಹೇಳುವಂಥದ್ದು ಅವನ ಚಿಂತನೆ ಆಗಿರುತ್ತದೆ. ಹಾಗೆ ಆಶಿಸುವ ಆತನಿಗೆ ಅಲ್ಲಿ ಅರ್ಹತೆ ಅಂತ ಹೇಳುವಂಥದ್ದು ಬೇಕು. ಆ ಅರ್ಹತೆಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು? ಅವನು ಈ ರೀತಿಯಾದಂತಹ ಸತತವಾದಂತಹ ಸಾಧನೆಯನ್ನು, ಹಾಗೆ ಒಬ್ಬ ಗ್ಯಾರೇಜಿನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಹುಡುಗ ತಾನು ಕಾರ್ಖಾನೆಯನ್ನೇ ಪ್ರಾರಂಭ ಮಾಡಬೇಕು, ಮೋಟಾರ್ ವೆಹಿಕಲ್ಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಯನ್ನೇ ಸ್ಥಾಪಿಸಬೇಕು ಅಂತ ಅಲ್ಲಿ ಇಚ್ಛೆಪಟ್ಟು ಅದಕ್ಕೆ ಸತತವಾಗಿ ಆತ ದುಡಿದಂಥ ಸಂದರ್ಭದಲ್ಲಿ ಎಷ್ಟೋ ಮಂದಿ ಅಂತಹ ಕಾರ್ಖಾನೆಯ ಮಾಲೀಕರಾದದ್ದು ಉಂಟು. ಅದೇ ರೀತಿ ಶಾಲೆಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿ ಅಲ್ಲಿ ತನಗೆ ಅವಕಾಶಗಳು ಇಲ್ಲದೇ ಇದ್ದಾಗ, ಯಾವುದೋ ಒಂದು ಸಂದರ್ಭದಲ್ಲಿ ಕೆಟ್ಟ ಅನುಭವಗಳು ಉಂಟಾದಾಗ ತಾನೇ ಒಂದು ಸ್ವತಃ ಶಾಲೆಯನ್ನು ಈ ಊರಿನಲ್ಲಿ ಸ್ಥಾಪನೆ ಮಾಡಬೇಕು ಎಂದು ಇಚ್ಛಿಸಿ ಆತ ಶಾಲೆಯಕ್ಕೆ ಕಾಲೇಜನ್ನೇ ಸ್ಥಾಪನೆ ಮಾಡಿದಂತಹ ಕಥೆಗಳು ಇತಿಹಾಸದಲ್ಲಿ ಸೇರಿ ಹೋಗಿದೆ. ಹಾಗೆಯೇ ಆಸ್ಪತ್ರೆ, ತನಗೆ ಸಕಾಲದಲ್ಲಿ ಬಂದಂಥ ರೋಗಕ್ಕೆ ಇಲ್ಲಿ ಸರಿಯಾದಂಥ ಚಿಕಿತ್ಸೆ ಸಿಗಲಿಲ್ಲ ಎಂಬಂಥ ಒಂದು ಸಂದರ್ಭದಲ್ಲಿ ಇನ್ನು ಮುಂದಿನ ನಮ್ಮ ಊರಿನವರಿಗಾಗಲಿ ಅಥವಾ ಜನರಿಗಾಗಲಿ ಈ ರೀತಿಯಾದಂಥ ತೊಂದರೆಗಳು ಆಗಬಾರದು ಎಂಬ ಕಾರಣಕ್ಕಾಗಿ ಹೊಸದಾಗಿ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಕಟ್ಟಿದಂಥ ಮಹನೀಯರು ಕೂಡ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಇವೆಲ್ಲವೂ ಕೂಡ ಹೆಚ್ಚು ವಿಚಾರಗಳನ್ನು ನಾವು ಅಲ್ಲಿ ವಿವರವಾಗಿ ತಿಳಿಸಲಿಕ್ಕೆ ಇಲ್ಲಿ ಅವಕಾಶವಿಲ್ಲದಿದ್ದರೂ ಕೂಡ ಈ ವಿಚಾರಗಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅದನ್ನು ನಾವು ನೆನಪು ಮಾಡುವುದು ಮಾತ್ರ, ಇದು ಆಶಿಸುವ ಆತನಿಗೆ ಅರ್ಹತೆ ಬೇಕು ಎಂಬ ವಿಚಾರದಲ್ಲಿ ಮಾತನಾಡುವುದಾದರೆ, ಹಾಗಾದರೆ ಅರ್ಹತೆಯನ್ನು ಆತ ಹೇಗೆ ಗಳಿಸಬಹುದು ಅಂದರೆ, ಮೊದಲನೆಯದಾಗಿ ತೀವ್ರವಾದಂಥ ಇಚ್ಛಾಶಕ್ತಿ ಅವನಲ್ಲಿ ಇರಬೇಕು. ಎರಡನೆಯದಾಗಿ, ನಾವು ಬೆಲ್ಲವನ್ನು ತಿನ್ನಬಾರದು ಅಂತ ಹೇಳುವಂಥ ಒಂದು ಉಪದೇಶವನ್ನು ಯಾರಿಗಾದರೂ ಕೊಡುವುದಿದ್ದರೆ ಅಲ್ಲಿ ಆತ ಮೊದಲು ಬೆಲ್ಲವನ್ನು ತಿನ್ನುವುದನ್ನು ಬಿಡಬೇಕು. ಇಲ್ಲದಿದ್ದರೆ ಉಪದೇಶವನ್ನು ಪಡ್ಕೊಂಡವನಿಗೆ ಇವನ ಮೇಲೆ ನಂಬಿಕೆ ಅಂತ ಹೇಳುವಂಥದ್ದು ಇಲ್ಲ. ನಾವು ಸುಳ್ಳನ್ನು ಹೇಳಬಾರ್ದು ಅಂತ ಇನ್ನೊಬ್ಬನಿಗೆ ಉಪದೇಶ ಮಾಡಬೇಕಾದ್ರೆ ನಾವು ಯಾವತ್ತೂ ಸುಳ್ಳು ಹೇಳಿದಂತಹ ವಿಚಾರಗಳು ಇರಬಾರ್ದು. ಓ, ಇವರು ಸುಳ್ಳು ಹೇಳಿದರು, ನನಗೆ ಮಾತ್ರ ಸುಳ್ಳು ಹೇಳುತ್ತಾರೆ ಎಂಬಂಥ ವಿಚಾರ ಅವನ ಮನಸ್ಸಿನಲ್ಲಿ ಬಂದರೆ ಅಲ್ಲಿ ನಮ್ಮ ಮಾತಿಗೆ ಅಲ್ಲಿ ಬೆಲೆ ಇರುವುದಿಲ್ಲ. ಅದೇ ರೀತಿಯಾಗಿ ಅಲ್ಲಿ ರಾಮಕೃಷ್ಣ ಪರಮಹಂಸರಾಗಲಿ ಅಥವಾ ಶಂಕರಾಚಾರ್ಯರಾಗಲಿ, ಇಂತಹ ಮಹನೀಯರು ಸಮಾಜಕ್ಕೆ ಅನೇಕವಾದಂಥ ಉನ್ನತವಾದಂಥ ಕೊಡುಗೆಯನ್ನು ಕೊಟ್ಟರು. ಇದರಿಂದ ಸಮಾಜದಲ್ಲಿ ಬಹಳಷ್ಟು ಸುಧಾರಣೆ ಆಯಿತು, ಧರ್ಮದ ಸ್ಥಾಪನೆಗೆ ಸಹಕಾರಿಯಾಯಿತು. ಯಾಕಂದರೆ ಅವರು ಏನನ್ನು ಹೇಳುತ್ತಿದ್ದರು ಅದೇ ರೀತಿ ಆಗಿ ನಡೆದುಕೊಳ್ಳುತ್ತಿದ್ದುದು ಅದು ಮುಖ್ಯ ಕಾರಣವಾಗಿತ್ತು. ಹಾಗಾಗಿ ನಾವು ಯಾರೇ ಆಗಲಿ ನಾವೊಂದು ಆಶಿಸ್ತೇವೆ, ಒಬ್ಬನಿಂದ ನನಗೆ ಒಳ್ಳೆಯದಾಗಬೇಕು ಅಂತ ನಾವು ಆಶಿಸಿತು ಅಂತಾದರೆ ಅವನಿಗೂ ನಾವು ಏನಾದರೂ ಒಳ್ಳೆಯದನ್ನು ಮಾಡಬೇಕು, ಅಥವಾ ಇನ್ಯಾರಿಗಾದರೂ ನಾವು ಒಳ್ಳೆಯದನ್ನು ಮಾಡಿದ್ದಿರಬೇಕು. ಹಾಗೆ ನಮ್ಮ ಮನುಷ್ಯನಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಕೂಡ ಈ ಆಶೆ ಆಕಾಂಕ್ಷೆ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಹೂವಿನ ಮೊಗ್ಗಿಗೆ ಅಲ್ಲಿ ಅರಳುವ ಆಸೆ, ಅರಳಿದಂತಹ ಮೊಗ್ಗಿಗೆ ಪರಿಮಳವನ್ನು ಬೀರುವಂಥ ಆಸೆ, ಆ ಪರಿಮಳವು ಪಸರಿಸುವಂತಹ ಆಸೆ, ಪಸರಿಸಿದ ಪರಿಮಳ ನಾಸಿಕಕ್ಕೆ ಹೋಗುವಂಥ ಆಸೆ, ನಾಸಿಕಕ್ಕೆ ಹೋದ ಮೇಲೆ ಅದು ಮನವನ್ನು ಸೇರುವ ಆಸೆ, ಮನವನ್ನು ಸೇರಿದ ಮೇಲೆ ಮೊಗದಲ್ಲಿ ಅಲ್ಲಿ ಕಾಣುವಂಥ ಆಸೆ. ನಮಗೆ ಸಂತೋಷ ಆದಾಗ ಮೊಗದಲ್ಲಿ ನಾವು ಪ್ರಫುಲ್ಲತೆ ಪಡಿತೇವೆ,
ಯಾಕಂದರೆ ಮನುಷ್ಯನಿಗೆ ಏನು ಒಳ್ಳೆಯದಾಯಿತು ಕೆಟ್ಟದಾಯಿತು ಅಂತೇಳಿ ಅವನ ಬಾಯಿಂದಲೇ ಕೇಳಬೇಕು ಅಂತಿಲ್ಲ, ಅವನ ಮುಖದಲ್ಲೇ ಗೊತ್ತಾಗ್ತದೆ ಇವನು ಈಗ ಸಂತೋಷದಲ್ಲಿ ಇದ್ದಾನು ದುಃಖದಲ್ಲಿ ಇದ್ದಾನು ಅಂತ. ಹಾಗೆ ಆ ಹೂವಿನ ಪರಿಮಳ ಅಂತ ಹೇಳುವಂಥದ್ದು ಮನುಷ್ಯ ಸ್ವೀಕರಿಸಿದಾಗ ಅವನ ಮುಖ ಅಂತ ಹೇಳುವಂಥದ್ದು ಆ ಪರಿಮಳವನ್ನು ಸ್ವೀಕರಿಸಿ ಅರಳುತ್ತದೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನಲ್ಲಿ ಒಂದು ಆಸೆ ಅಂತ ಹೇಳುವಂಥದ್ದು ಇರ್ತದೆ. ಹಾಗೆ ಆ ಆಸೆ ಅಂತ ಹೇಳುವಂಥದ್ದು ಸಕಾರಗೊಳ್ಳಬೇಕಾದ್ರೆ ಅವನು ಕೂಡ ಅದೇ ರೀತಿಯಾಗಿ ಇರಬೇಕು. ಇಲ್ಲಿ ನಾವು ಚಿಂತಿಸಬೇಕಾದ್ದು ಏನಂದರೆ ಮನುಷ್ಯ ಆಶಿಸುವುದು ತಪ್ಪಲ್ಲ, ಅವನು ಶ್ರೇಷ್ಠವಾದದ್ದನ್ನೇ ಆಲೋಚಿಸಬೇಕು. ತಾನು ಸುಖವನ್ನೇ ಪಡೆಯಬೇಕು, ಶ್ರೇಷ್ಠತೆಯನ್ನು ಪಡೆಯಬೇಕು ಅಂತೇಳುವಂಥ ಆಶೆ ಅಂತ ಹೇಳುವಂಥದ್ದು ಇದ್ದೇ ಇದೆ. ಹಾಗೆ ಇದಕ್ಕೆ ಮುಖ್ಯವಾದಂಥ ವಿಚಾರಗಳು ಇಲ್ಲಿ ನಾವು ನೋಡುವುದಾದರೆ, ಒಂದು ಊರಿನಲ್ಲಿ ಒಬ್ಬ ಕಮ್ಮಾರನಿದ್ದಂತೆ. ಈ ಕಮ್ಮಾರ ಅಂತ ಹೇಳುವಂಥ ವೃತ್ತಿ ಬಹಳ ಶ್ರೇಷ್ಠವಾದದ್ದು. ಆ ಕಮ್ಮಾರನಿಗೂ ಒಬ್ಬ ಮಗನಿದ್ದ. ಆ ಮಗನು ಕೂಡ ತನ್ನ ತಂದೆಯ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆದರೆ ಆ ಕಮ್ಮಾರನ ಮುಖ್ಯವಾದ ಕೆಲಸ ಏನಂದರೆ ಹರಿತವಾದಂತಹ ಖಡ್ಗವನ್ನು ತಯಾರಿಸುವಂಥ ವೃತ್ತಿಯಲ್ಲಿ ಆತ ತೊಡಗಿಸಿಕೊಂಡಿದ್ದ. ಈ ಮಗ ಗಮನಿಸ್ತಾನೆ, ನನ್ನ ಅಪ್ಪ ಬಹಳ ಸುಂದರವಾದಂಥ ಬಹಳ ಶ್ರೇಷ್ಠವಾದಂಥ ಖಡ್ಗವನ್ನು ರಚಿಸ್ತಾನೆ, ಆದರೆ ನಾನು ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಪ್ರಪಂಚದಲ್ಲೇ ನನ್ನಂತೆ ಖಡ್ಗವನ್ನು ರಚಿಸುವಂತಹ ಮತ್ತೊಬ್ಬನಿರಬಾರ್ದು, ನಾನೇ ಶ್ರೇಷ್ಠ ವ್ಯಕ್ತಿಯಾಗಬೇಕು ಅಂತ ಆತ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತಾನೆ. ಯಾವಾಗ ಆತನ ಮನಸ್ಸಿಗೆ ಈ ವಿಚಾರ ಅಂತ ಹೇಳುವಂಥದ್ದು ಕೊಳೆಯಿತು, ಅವನು ಮುಂದೆ ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲಿ ಖಡ್ಗಗಳನ್ನು ತಯಾರಿಸುತ್ತಾರೋ ಅಲ್ಲೆಲ್ಲ ಹೋಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಅಲ್ಲಿಯ ಕೆಲವು ವಿಚಾರಗಳನ್ನು ಆತ ಮನಸ್ಸಿಗೆ ತೆಗೆದುಕೊಳ್ತಾನೆ, ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದ್ತಾನೆ. ಮತ್ತು ಅವನ ಸಹವಾಸ ಅಂತ ಹೇಳುವಂಥದ್ದು, ಅವನ ಮಾತುಕತೆ ಅಂತ ಹೇಳುವಂಥದ್ದು ಈ ಖಡ್ಗದ ವಿಚಾರದಲ್ಲಿ ಇತ್ತು ಹೊರತು ಉಳಿದ ವಿಚಾರಗಳಿಗೆ ಆತನ ಮನಸ್ಸು ಒಪ್ಪುತ್ತಿರಲಿಲ್ಲ, ಮನಸ್ಸು ಹರಿಯುತ್ತಿರಲಿಲ್ಲ. ಯಾವುದೇ ವಿಚಾರ ಬರಲಿ ಅದರ ವಿಚಾರ ಕುರಿತೇ ಅವನು ಚಿಂತನೆಯನ್ನು ನಡೆಸುತ್ತಿದ್ದ. ಅದನ್ನೇ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಒಬ್ಬ ಮನುಷ್ಯ ಏಕಾಗ್ರತೆಯನ್ನು ಪಡೆದುಕೊಳ್ಬೇಕಾದ್ರೆ ನಿರಂತರವಾದಂಥ ಅಭ್ಯಾಸ ಮತ್ತು ವೈರಾಗ್ಯವನ್ನು ತಾಳ್ಬೇಕು ಅಂತ. ವೈರಾಗ್ಯ ಅಂದರೆ ಏನು? ತನಗೆ ಯಾವುದು ಬೇಕೋ ಆ ವಿಚಾರಗಳ ಕುರಿತು ಮಾತ್ರ ಆತ ಚಿಂತನೆಯನ್ನು ನಡೆಸಬೇಕು, ಉಳಿದ ವಿಚಾರಗಳ ಕುರಿತು ಆತ ವೈರಾಗ್ಯವನ್ನು ಹೊಂದಬೇಕು. ಆಗ ಆತನಲ್ಲಿ ಅಲ್ಲಿ ಏಕಾಗ್ರತೆ ಬರ್ತದೆ, ಜೀವನದಲ್ಲಿ ಶ್ರೇಷ್ಠತೆಯನ್ನು ಆತ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ. ಈ ಕಮ್ಮಾರನ ಮಗನು ಕೂಡ ಈ ರೀತಿಯಾದಂಥ ನಿರಂತರವಾದಂಥ ಅಭ್ಯಾಸ ಮತ್ತು ಖಡ್ಗದ ತಯಾರಿಕೆ ವಿಚಾರದಲ್ಲಿ ಅಲ್ಲಿ ಏಕಾಗ್ರತೆ, ಅವನಿಗೆ ಆ ವಿಚಾರ ಬಿಟ್ಟು ಉಳಿದ ವಿಚಾರಗಳ ಬಗ್ಗೆ ಅವನ ಮನಸ್ಸು ಹರಿಯುತ್ತಿರಲಿಲ್ಲ. ಹಾಗಾಗಿ ಅನೇಕ ವಿಚಾರಗಳನ್ನು ಸಂಗ್ರಹಿಸಿಕೊಂಡು ಅವನು ಶ್ರೇಷ್ಠವಾದಂಥ ಮುಂದೆ ಪ್ರಪಂಚದಲ್ಲಿಯೇ ಅತ್ಯಂತ ಉನ್ನತವಾದ ಶ್ರೇಷ್ಠವಾದಂಥ ಖಡ್ಗವನ್ನು ತಯಾರಿಸುವ ಎಂಬಂಥ ಕೀರ್ತಿಗೆ ಒಳಪಟ್ಟ. ಹಾಗಾದರೆ ಆ ಖಡ್ಗದ ಶ್ರೇಷ್ಠತೆ ಏನಿತ್ತು? ಮೈ ಮೇಲೆ ಇಟ್ಟರೆ ಸಾಕು ರಕ್ತ ಚುಮ್ಮುತ್ತಿತ್ತು. ಎಷ್ಟೇ ವರ್ಷಗಳ ಕಾಲ ಹಾಗೆ ಇಟ್ಟರೂ ಕೂಡ ಅದು ತುಕ್ಕು ಹಿಡಿಯದೆ ಪಳಪಳನೆ ಹೊಳೆಯುತ್ತಿತ್ತು. ಇಂತಹ ಲಕ್ಷಣಗಳುಳ್ಳಂತಹ ಖಡ್ಗಗಳನ್ನು ಆತ ತಯಾರಿಸುತ್ತಿದ್ದ. ಅದರಿಂದ ಪ್ರಪಂಚದಾದ್ಯಂತ ಅದಕ್ಕೆ ಬೇಡಿಕೆಗಳು ಕೂಡ ಅತ್ಯಂತ ಹೆಚ್ಚಾಗಿತ್ತು. ಹಾಗಾದರೆ ಇಂತಹ ಗುಣಗಳನ್ನು ಅಲ್ಲಿ ಹೇಗೆ ಆತ ಪಡ್ಕೊಂಡಿದ್ದ ಅದನ್ನು ಕೇಳುವುದಾದರೆ, ಅದಕ್ಕೆ ಹೇಗೆ ಅರ್ಹತೆ ಬಂತು ಅದನ್ನು ನೋಡುವುದಾದರೆ, ಅವನ ತಂದೆ ಕಮ್ಮಾರನಾಗಿದ್ದು, ಆತ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದು ಮಾತ್ರವಲ್ಲದೆ ಅದಕ್ಕೆ ಕನಸನ್ನು ಕಂಡುಕೊಂಡು ತೀವ್ರವಾದಂತಹ ಇಚ್ಛಾಶಕ್ತಿಯನ್ನು ಅಲ್ಲಿ ತೊಡಗಿಕೊಂಡದ್ದರಿಂದ ಈ ಎಲ್ಲ ಅರ್ಹತೆಗಳು ಬರಲಿಕ್ಕೆ ಸಾಧ್ಯ ಆಯಿತು ಎಂಬುದನ್ನು ನಾವು ಮತ್ತೆ ಪುನಃ ಅಲ್ಲಿ ನೆನಪು ಮಾಡಿಕೊಳ್ಳುವಂಥ ಸಂದರ್ಭ. ಹಾಗೆ ಅಕ್ಬರನ ಆಸ್ಥಾನದಲ್ಲಿ ಅಲ್ಲಿ ಬೀರ್ಬಲ ಅಂತ ಹೇಳುವವನು ಇತ್ತು. ಈ ಬೀರ್ಬಲ ಅಂತ ಹೇಳುವಂಥ ಹೆಸರು ಕೇಳಿದರೆ ಎಲ್ರಿಗೂ ಗೊತ್ತು. ಯಾಕೆ? ಅವನು ಹಾಸ್ಯಗಳನ್ನು ಮಾಡುವಂಥದ್ದು. ಹಾಸ್ಯ ಅಂದರೆ ಈಗಿನ ಕಾಲದಲ್ಲಿ ಮಾಡುವ ಹಾಗೆ ಬರೀ ಕೀಳು ಮಟ್ಟದ ಹಾಸ್ಯ ಅಲ್ಲ. ಜನರ ಮನಸ್ಸು ಕೂಡ ಈಗ ಒಂದು ರೀತಿಯಾದಂಥ ಅಭಿರುಚಿ ಕೀಳೇ ಆಗಿದೆ. ಹಾಗಾಗಿ ಈಗಿನ ಹಾಸ್ಯಗಳು ಕೂಡ ಕೀಳಾಗಿದೆ. ಆದರೆ ಈ ಆಸ್ಥಾನದಲ್ಲಿ ಅಕ್ಬರನಾಗಲಿ, ಅಕ್ಬರನ ಆಸ್ಥಾನದಲ್ಲಿರುವಂಥ ಬೀರ್ಬಲನಾಗಲಿ, ಅಥವಾ ಆ ತೆನ್ನಾಲಿ ರಾಮಕೃಷ್ಣನಾಗಲಿ, ಕೃಷ್ಣದೇವರಾಯನ ಕಾಲದಲ್ಲಿ ತೆನ್ನಾಲಿ ರಾಮಕೃಷ್ಣ ಅಂತ ಹೇಳುವಂಥದ್ದಿತ್ತ. ಇದೇ ಸಂದರ್ಭದಲ್ಲಿ ಇವರಿಬ್ಬರನ್ನು ನೆನಪು ಮಾಡಿಕೊಳ್ಳುವುದಾದರೆ, ಇವರೆಲ್ಲರ ಹಾಸ್ಯ ಅಂತ ಹೇಳುವಂಥದ್ದು ಆಸ್ಥಾನದಲ್ಲಿ ಮೂಡುವಂಥ ಅನೇಕ ಗಂಭೀರ ಸಮಸ್ಯೆಗಳಿಗೆ ಅಲ್ಲಿ ಇವರು ಹಾಸ್ಯದ ಮೂಲಕ ಅಲ್ಲಿ ಉತ್ತರವನ್ನು ಕಂಡುಕೊಳ್ತಿದ್ದರು, ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಇವರು ಕೊಡ್ತಿದ್ರು. ಅಂತಹ ಚಾಣಾಕ್ಷ ಮತಿಗಳಾಗಿದ್ದರು.
ಎಷ್ಟೋ ಸಂದರ್ಭದಲ್ಲಿ ಇವರ ಹಾಸ್ಯದಿಂದ ಇವರ ಮಾತುಗಳಿಂದ ಅಲ್ಲಿ ಸಭೆಯಲ್ಲಿ ಅನೇಕ ಉಲ್ಲಾಸದಾಯಕವಾದಂತಹ ವಾತಾವರಣ ಉಂಟಾಗ್ತಿತ್ತು. ಅದಕ್ಕಾಗಿ ಇವರು ಇತರ ಎಲ್ಲ ಆಸ್ಥಾನ ಪಂಡಿತರುಗಳಿಗಿಂತ ಪಡೆಯುವುದಕ್ಕಿಂತ ಹೆಚ್ಚಿನದಾದಂಥ ಸಂಭಾವನೆಯನ್ನು ಇವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು. ಅಂದರೆ ಇವರ ಹೆಸರು ಸಾಧನೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿತ್ತು. ಹಾಗೆ ಇವರು ವಿದೂಷಕರಾಗಿದ್ದರೂ ಕೂಡ ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಎಲ್ಲಿ ಸಾಧ್ಯವಾಯಿತು. ಹೀಗೆ ಶ್ರೇಷ್ಠ ವ್ಯಕ್ತಿಗಳು ಶ್ರೇಷ್ಠವಾದಂತಹ ಕಾರ್ಯದಲ್ಲಿ ಅಲ್ಲಿ ತೊಡಗುವುದನ್ನು ನಾವು ಕಾಣ್ತೇವೆ. ಹಾಗೆ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆ ಕೀರ್ತಿ ಪಡೆಯಬೇಕೆಂಬ ಆಸೆ ಇದ್ದೇ ಇರ್ತದೆ. ಆದರೆ ಈ ಕಥೆಗಳು ಅಂದರೆ ನಾನು ಈಗ ಹೇಳಿದಂಥ ಕತೆ ಇದು ಅವರಿಗೆ ಮಾರ್ಗದರ್ಶನವಾಗ್ತದೆ, ನೀತಿ ಕಥೆಯಾಗುತ್ತದೆ. ಯಾರೇ ಆಗಲಿ ತಾವು ಶ್ರೇಷ್ಠರಾಗಬೇಕೆಂದು ಇಚ್ಛೆ ಇದ್ದರೆ ಒಂದೇ ದಾರಿ, ನಮಗೆ ಯಾವುದರಲ್ಲಿ ಹೆಸರು ಬರಬೇಕು ಅಥವಾ ನಮ್ಮ ಸಾಧನೆ ಯಾವ ವಿಷಯಗಳಲ್ಲಿ ಇರಬೇಕು ಆ ಸಂಗತಿಯ ಬಗ್ಗೆ ಪೂರ್ತಿಯಾದಂಥ ಗಮನವನ್ನು ಕೊಡುವುದು, ಆಗ ಕಮ್ಮಾರನಂತೆ ವಿಶ್ವವಿಖ್ಯಾತಿಯನ್ನು ಪಡೆಯಬಹುದು, ಬೀರ್ಬಲ್ಲನಂತೆ ಶ್ರೇಷ್ಠತೆಯನ್ನು ಪಡೆಯಬಹುದು. ಹಾಗಾದರೆ ನಮ್ಮ ಆಶಯಗಳು ಹೇಗೆ? ಇದು ಖ್ಯಾತನಾಮರ ಕಥೆಯಾದರೆ ಸಾಮಾನ್ಯರಾದಂಥ ನಾವು ಕೂಡ ಅನೇಕ ಆಸೆಗಳನ್ನು ನಾವು ಹೊಂದಿಕೊಂಡು ಇರ್ತೇವೆ. ಉದಾಹರಣೆಗೆ ಒಬ್ಬ ಮನುಷ್ಯ ನನ್ನ ಪತ್ನಿ ಅಂತ ಹೇಳುವಂಥದ್ದು ಸೀತಾಮಾತೆಯ ಹಾಗೆ ಇರಬೇಕು ಅವನ ಆಶಯ, ಅದು ಸಹಜವೇ. ಅವಳು ನನಗೆ ನಿಷ್ಠಳಾಗಿರುವುದು ಬಿಟ್ಟು ಇತರರಿಗೆ ನಿಷ್ಠೆಯನ್ನು ತೋರಬಾರ್ದು ಅಥವಾ ಇತರರ ಜೊತೆಯಲ್ಲಿ ಚೆನ್ನಾಗಿ ಮಾತನಾಡಬಾರ್ದು, ಈ ರೀತಿಯಾದಂಥ ಕೆಲವು ಸಂಕುಚಿತ ಭಾವನೆ ಅಂತಿರ್ತದೆ. ಅಥವಾ ಸೀತಾಮಾತೆಯಷ್ಟೇ ನನಗೆ ನಿಷ್ಠೆ ಉಳ್ಳವಳಾಗಿರಬೇಕು ಅಂತ. ಸೀತಾಮಾತೆ ಆದರೆ ಹಾಗಲ್ಲ. ಹೇಗೆ ಸೀತಾಮಾತೆ ಶ್ರೇಷ್ಠತೆಯನ್ನು ಪಡೆದರು? ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರ ಕಾಡಿಗೆ ಹೊರಟು ನಿಂತಹ ಸಂದರ್ಭದಲ್ಲಿ ಆಗ ಸೀತೆ ಬಂದು ಅಲ್ಲಿ ರಾಮನ ಜೊತೆಯಲ್ಲಿ ಕಾಡಿಗೆ ಹೋಗಲಿಕ್ಕೆ ಅಲ್ಲಿ ಇಚ್ಛೆ ಪಡ್ತಾಳೆ. ಆಗ ರಾಮ ಅನೇಕ ಬುದ್ಧಿ ಮಾತನ್ನು ಹೇಳ್ತಾನೆ, ಪಿತೃವಾಕ್ಯ ಪರಿಪಾಲನೆ ಮಾಡಿ ಕಾಡಿಗೆ ಹೋಗಬೇಕಾದ್ದು ನನ್ನ ಕರ್ತವ್ಯ, ನೀನು ಸೇವೆ ಮಾಡುವುದಿದ್ದರೆ ನಿನ್ನ ಅತ್ತೆ ಮಾವಂದಿರನ್ನು ನನ್ನ ತಂದೆ ತಾಯಿಯನ್ನು ಸೇವೆ ಮಾಡುವ ಮೂಲಕ ನೀನು ಶ್ರೇಷ್ಠತೆಯನ್ನು ಪಡೆಯಬಹುದು. ಆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮಧ್ಯೆ ದುಷ್ಟ ದಾನವರ ಉಪಟಳಗಳಿಂದ ಅನೇಕ ವಿಷ ಜಂತುಗಳ ಮಧ್ಯದಲ್ಲಿ ಸಿಲುಕಿ ಕಷ್ಟಪಡುವುದಕ್ಕಿಂತ ನೀನು ಇಲ್ಲೇ ಸೇವೆ ಮಾಡಿ ನೀನು ಶ್ರೇಷ್ಠತೆಯನ್ನು ಪಡೆಯಬೇಕು, 14 ವರ್ಷದ ನಂತರ ನಾನು ಮರಳಿ ಬರ್ತೇನೆ ಅಂತ. ಆದರೆ ಇದ್ಯಾವುದನ್ನೂ ತಲೆಗೆ ತೆಗೆದುಕೊಳ್ಳದೆ ಸೀತೆಯು ತನ್ನ ಪತಿಗೆ ನಿಷ್ಠೆಯಾಗಿ ಇದ್ದುಕೊಂಡು, ನಿನ್ನ ಕಷ್ಟ ಸುಖಗಳೇ ನನ್ನ ಕಷ್ಟ ಸುಖಗಳು, ನಿನ್ನ ಶ್ರೇಷ್ಠತೆಯೇ ನನ್ನ ಶ್ರೇಷ್ಠತೆ ಎಂಬುದನ್ನರಿತು ನೀನು ಹಾಕಿದ ಹೆಜ್ಜೆಯ ಮೇಲೆ ನಾನು ನಡೆದು ಬರುತ್ತೇನೆ ಎಂಬುದಾಗಿ ರಾಮನಿಗೆ ನಿಷ್ಠೆಯಾಗಿ ಅಲ್ಲಿ ಬಂದದ್ದು ಅದು ಸೀತಾಮಾತೆಯ ಶ್ರೇಷ್ಠ ಗುಣ. ಅದನ್ನು ಸಾಮಾನ್ಯ ಮನುಷ್ಯರು ತಮ್ಮ ಹೆಂಡತಿಯರು ಹಾಗೆ ಇರಬೇಕು ಅಂತ ಆಶಯವನ್ನು ಪಡ್ತಾರೆ, ಆದರೆ ತಾವು ಮಾತ್ರ ರಾಮನಂತೆ ಇರಬೇಕು ಎಂಬುದನ್ನು ಮಾತ್ರ ಮರೆತು ಬಿಡುತ್ತಾರೆ. ಹಾಗಾಗಿ ಸೀತಾಮಾತೆಯಂಥ ಹೆಂಡತಿಯನ್ನು ಪಡೆದುಕೊಳ್ಬೇಕು ಅಂತ ಇಚ್ಛೆಗಿದ್ದವರು ತಾವು ಕೂಡ ರಾಮನಂತೆ ಇರಬೇಕೆಂಬಂಥ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತದೆ. ಇನ್ನು ಅತ್ತೆ ಸೊಸೆ ಕಥೆ ಹೇಳಿ. ಅತ್ತೆ ಸೊಸೆಯ ಕಥೆಯನ್ನು ನಾವು ಹೇಳೋದಾದರೆ, ಅತ್ತೆಗೆ ತನ್ನ ಸೊಸೆ ಬಂದವಳು ತನ್ನ ಮಗಳು ಹೇಗೆ ಇದ್ಲು ಅದೇ ರೀತಿ ನನ್ನನ್ನು ನೋಡಬೇಕು ಅಂತ ಅತ್ತೆಗೆ ಆಸೆ ಆಗಿದ್ದರೆ, ಸೊಸೆಗೂ ಕೂಡ ಅಷ್ಟೆ. ಅಲ್ಲಿ ತನ್ನ ಅತ್ತೆಯನ್ನು ತಾನು ತಾಯಿಯನ್ನು ಹೇಗೆ ನೋಡಿಕೊಂಡಿದ್ದೇನೆ ಎಂಬಂಥ ವಿಚಾರದಲ್ಲಿ ಅದೇ ರೀತಿಯಾದಂಥ ಅಭಿಪ್ರಾಯ ಬಿದ್ದಾಗ ಅಲ್ಲಿ ಅದು ಸರಿ ಹೊಂದುತ್ತದೆ, ಅದು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ತಂದೆ ತಾಯಿಯವರಿಗೆ ಮತ್ತೊಂದು ಆಶಯ ಇರ್ತದೆ. ನಾವು ಸಣ್ಣದಿರುವಾಗ ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡಿದ್ದೇವೆ, ಪ್ರೀತಿಯಿಂದ ನೋಡಿದ್ದೇವೆ, ಅವರ ಬೇಕು ಬೇಡಗಳಿಗೆ ನಾವು ಸ್ಪಂದನೆಯನ್ನು ಮಾಡಿದ್ದೇವೆ. ಹಾಗೆ ನಾವು ವೃದ್ಧಾಪ್ಯವನ್ನು ಹೊಂದಿದಾಗ ಅಲ್ಲಿ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಅಷ್ಟೇ ರೀತಿಯಾದಂಥ ಪ್ರೀತಿಯಿಂದ ನೋಡಬೇಕು ಅಂತ ಹೇಳುವಂಥ ಆಶಯ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಹಾಗಾದರೆ ಅಂತಹ ಆಶಯ ಉಳ್ಳವರು ಅಲ್ಲಿ ಗಮನಿಸಬೇಕಾದ್ದು ಏನಂದರೆ, ತಮ್ಮ ತಂದೆ ತಾಯಿಗಳನ್ನು ಅದೇ ರೀತಿಯಾಗಿ ನೋಡಬೇಕಾದ್ದು ಅಲ್ಲಿ ಮುಖ್ಯ ಕರ್ತವ್ಯ. ಮಕ್ಕಳು ಗಮನಿಸ್ತಾರೆ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ, ಯಾವ ರೀತಿಯಾದಂಥ ಸಂಸ್ಕಾರ ಅಂತ ಹೇಳಿದರೆ ಅದೇ, ನಾವು ಹೇಗೆ ಇದ್ದೆವು ಅದನ್ನು ನಮ್ಮ ಮಕ್ಕಳು ಗಮನಿಸ್ತಾರೆ. ನಾವು ಚೆನ್ನಾಗಿ ಇದ್ದರೆ, ಒಳ್ಳೆಯ ರೀತಿಯಾದಂಥ ಸತ್ಯವನ್ನು ನುಡಿತಾ ಇದ್ದರೆ, ಒಳ್ಳೆಯ ಆದರ್ಶಪ್ರಾಯವರಾಗಿದ್ದರೆ ಮಕ್ಕಳು ಕೂಡ ಅದನ್ನೇ ಕಲಿತವೆ. ನಾವೇ ಸುಳ್ಳು ಹೇಳುವುದು, ಮೋಸ ಮಾಡುವಂಥದ್ದು, ಬೇಡದಿದ್ದದ್ದು ಮಾಡುವುದನ್ನು ನೋಡಿದಾಗ ಮಕ್ಕಳು ಕೂಡ ಅದು ಸೂಕ್ಷ್ಮವಾಗಿ ಗಮನಿಸ್ತಾರೆ, ಆದರೆ ಎದುರಿಗೆ ಮಾತನಾಡುವುದಿಲ್ಲ. ಆದರೆ ಮುಂದೆ ಅವರ ನಡತೆಯಲ್ಲೂ ಅದು ವ್ಯಕ್ತವಾಗುತ್ತದೆ. ಹಾಗಾಗಿ ನಾವು ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ
ಸಹಜವಾಗಿ ಹೇಳದೆ ಕೇಳದೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ತಾರೆ. ಒಬ್ಬ ಗೋಣಿ ಹೊಲಿತಿದ್ದಂತೆ, ತಂದೆ ಕೇಳಿದಂತೆ, ಈ ಕತೆ ಎಲ್ರಿಗೂ ಗೊತ್ತುಂಟು, ಯಾಕೆ ಗೋಣಿ ಹೊಲಿತಾ ಇದ್ದಿಂತ. ಹಾಗಾದರೆ ನೀವು ವೃದ್ಧರಾದಾಗ ನಿಮಗೆ ಮಲಗಲಿಕ್ಕೆ ಕೊಡಬೇಕಲ್ವ ಅಂತ. ಅದು ಯಾಕೆ ಹಾಗೆ ಅಂದರೆ, ಅಲ್ಲ ನೀವು ನಿಮ್ಮ ತಂದೆ ತಾಯಿಯನ್ನು ಗೋಣಿ ಕೊಟ್ಟು ಮಲಗಿಸಿದ್ದೀರಿ, ಹಾಗಾಗಿ ನೀವು ವೃದ್ಧರಾಗುವಾಗ ಅದಕ್ಕೋಸ್ಕರ ಈಗಲೇ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಆಗಬಾರ್ದು. ನಮ್ಮ ತಂದೆ ತಾಯಿಯನ್ನು ನಾವು ಚೆನ್ನಾಗಿ ನೋಡಿಕೊಂಡಾಗ ನಮ್ಮ ಮಕ್ಕಳು ಸಹಜವಾಗಿ ನಮ್ಮನ್ನು ಚೆನ್ನಾಗಿ ನೋಡುತ್ತಾರೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿಗಳನ್ನು ಕೊಟ್ಟು ಅಲ್ಲಿ ಕಾಳಜಿಯನ್ನು ನೀಡದೆ ಮುಂದೆ ಮಕ್ಕಳಲ್ಲಿ ವೃದ್ಧಾಪ್ಯದಲ್ಲಿ ನಾವು ಪ್ರೀತಿಯನ್ನು ನಿರೀಕ್ಷಿಸುವುದು ಹೇಗೆ? ಮಕ್ಕಳನ್ನು ಪ್ರೀತಿಯಿಂದ ನೋಡಿದಾಗ ಮತ್ತೆ ಪುನಃ ವೃದ್ಧಾಪ್ಯದಲ್ಲಿ ನಮ್ಮ ಮಕ್ಕಳನ್ನು ಸಹಜವಾಗಿ ನೋಡ್ತಾರೆ. ಅಂತೆ ನಮ್ಮನ್ನು ಯಾರೂ ಪ್ರೀತಿಸುತ್ತಿಲ್ಲವಲ್ಲ ಎಂದು ನೊಂದುಕೊಳ್ಳುವವರು ತಾವು ಇತರರನ್ನು ಪ್ರೀತಿಸುತ್ತೇವೆ ಎಂಬುದನ್ನು ಅವರು ಮೊದಲು ಅರಿತುಕೊಳ್ಬೇಕು. ಕೆಲವರು ಇರ್ತಾರೆ, ಒಂದು ಮುಖದಲ್ಲಿ ನಗೆಯೇ ಇರುವುದಿಲ್ಲ, ಜನರ ಬಗ್ಗೆ ಸ್ಪಂದನೆ ಇರುವುದಿಲ್ಲ, ಏನೋ ಗಂಟು ತಿಂದವರಾಗಿರ್ತಾರೆ. ಆದರೆ ಅಂತಹವರು ಬೇರೆ ಜನರು ನಮಗೆ ಪ್ರೀತಿ ಕೊಡಬೇಕು, ನಗು ಮುಖವನ್ನು ತೋರಬೇಕು, ಒಳ್ಳೆಯ ಪ್ರೀತಿ ಮಾತನ್ನು ಆಡಬೇಕು ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು ತಪ್ಪು. ಅಂತಹ ಬಯಕೆ ಉಳ್ಳವರು ತಾವು ಕೂಡ ಅದೇ ರೀತಿಯಾಗಿ ವರ್ತಿಸಬೇಕಾದ್ದು ಅಲ್ಲಿ ನ್ಯಾಯಯುತವಾಗಿರುತ್ತದೆ. ಅಂದರೆ ನಾವು ಜೀವನದಲ್ಲಿ ಯಾವುದಾದರೊಂದು ವಿಭಾಗದಲ್ಲಿ ಪರಿಣಿತರಾಗಿ ಆ ವಿಭಾಗದಲ್ಲಿ ವಿಶೇಷವಾದಂಥ ಅರ್ಹತೆಯನ್ನು ನಾವು ಪಡೆದುಕೊಳ್ಳಲೇಬೇಕಾಗುತ್ತದೆ. ಯಾಕೆ ಪಡೆದುಕೊಳ್ಳಬೇಕಾಗ್ತದೆ ಅಂದರೆ, ನೋಡಿ, ಬುದ್ಧ ಶ್ರೇಷ್ಠವಾದಂತಹ ಭಿಕ್ಷು, ಅನೇಕ ಸಮಾಜವನ್ನು ಉದ್ಧಾರ ಮಾಡಿದಂತಹ ಶ್ರೇಷ್ಠನಾದಂತಹ ಗುರುಸ್ಥಾನದಲ್ಲಿ ಇದ್ದಂತಹ ಶ್ರೇಷ್ಠ ವ್ಯಕ್ತಿ, ಅವನ ನಡತೆಯನ್ನು ನಾವು ಕೆಲವೊಮ್ಮೆ ನೆನಪು ಮಾಡಿಕೊಳ್ಬೇಕಾಗ್ತದೆ. ಯಾಕೆ ನೆನಪು ಮಾಡಿಕೊಳ್ಬೇಕಾಗ್ತದೆ ಅಂದರೆ, ಒಮ್ಮೆ ಆತ ಒಂದು ಭಕ್ತರನ್ನು ನಡಬೇಕು ನೋಡಬೇಕು ಅಂತ ಹೇಳಿ ಒಂದು ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಬುದ್ಧನ ಭಕ್ತೆಯಾದಂಥ ವೃದ್ಧೆಯೊಬ್ಬಳು ಆತನನ್ನು ಕಾಣಬೇಕು, ಆತನನ್ನು ನೋಡಬೇಕು ಅಂತ ಹೇಳುವಂಥ ಇಚ್ಛೆಯಿಂದ ಆಕೆ ಕಡು ಬಡವಿಯಾಗಿತ್ತು. ಅಲ್ಲಿ ದಿನನಿತ್ಯವೂ ಆಕೆಗೆ ಊಟಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಹಾಗಿರುವಾಗ ಬುದ್ಧ ಬರುವ ದಿನದಂದು ಆಕೆ ಯಾವಾಗ ಕಿವಿಗೆ ಆ ವರ್ತಮಾನ ಬಿತ್ತು, ತಾನು ಅಂದು ತಿನ್ನುತ್ತಿದ್ದಂಥ ಒಂದು ಹಣ್ಣನ್ನೇ ಆಕೆ ಅರ್ಧ ತಿಂದು ಕೈಯಲ್ಲಿ ಇಟ್ಟುಕೊಂಡು ಬಿಡ್ತಾಳಂತೆ. ನೋಡಿ, ಬಹಳ ವಿಶೇಷವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಇಟ್ಟುಕೊಳ್ತಾ ಇದೆ? ಆ ಬುದ್ಧನನ್ನು ನಾನು ಕಂಡಾಗ, ಅವನ ಭೇಟಿ ಆಯಿತು ಅಂತಾದರೆ ಅವನಿಗೆ ಏನಾದರೂ ಒಂದು ಕಾಣಿಕೆಯನ್ನು ಕೊಡಬೇಕು. ಆದರೆ ಇಲ್ಲಿ ನನ್ನ ಮನೆಯಲ್ಲಿ ಊಟಕ್ಕೆ ಏನೂ ಇಲ್ಲ, ಮನೆಯೆಲ್ಲ ಹುಡುಕಾಡಿದ್ರೂ ಏನೂ ಇಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಇಂದಿನ ಹಸಿವೆಯನ್ನು ನೀಗಿಸಲಿಕ್ಕೆ ಇಟ್ಟುಕೊಂಡಿದ್ದಂಥ ಈ ಒಂದು ಹಣ್ಣನ್ನೇ ಅರ್ಧ ತಿಂದಾಗಿತ್ತು. ಹಾಗಾದರೆ ಏನಾದರೂ ಕೊಡಬೇಕು, ಅವಳಿಗಾಗ ಎಂಜಲಾಯಿತು, ಅದಾಯಿತು, ಅದು ಮನಸ್ಸಿನಲ್ಲಿ ಇಲ್ಲ. ಅವನಿಗೆ ಕಾಣಿಕೆಯನ್ನು ಕೊಡಬೇಕು, ಪ್ರೀತಿಯನ್ನು ಹಂಚುವಂಥದ್ದು. ಅದನ್ನೇ ಹಿಡಿದುಕೊಂಡು ಅಲ್ಲಿ ಬುದ್ಧನಿರುವಲ್ಲಿ ತೆರಳುತ್ತಾಳಂತೆ. ಈಕೆಯ ಕೊಳಕನ್ನು ಕಂಡು, ಆಕೆಯ ಹರಿದ ಬಟ್ಟೆಯನ್ನು ಕಂಡು ಬುದ್ಧನ ಭೇಟಿಗೆ ಅಲ್ಲಿ ಅವಕಾಶ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಆಗ ಆದಂಥ ಗೊಂದಲವನ್ನು ಕಂಡು ಬುದ್ಧನು ವಿಚಾರಿಸಿದಾಗ ಈಕೆಯನ್ನು ಆತನೇ ಸ್ವತಃ ಕರೀತಾನಂತೆ. ಕೈಯಲ್ಲಿ ಕೊಟ್ಟಂಥ ಅರ್ಧ ತಿಂದ ಹಣ್ಣನ್ನು ಆತ ಕಾಣಿಕೆಯಾಗಿ ಸ್ವೀಕರಿಸಿದಾನಂತೆ. ಹಾಗಾದರೆ ಈ ಪ್ರೀತಿಗೆ ಅಲ್ಲಿ ಎಷ್ಟು ವಿಶೇಷವಾದಂತಹ ಅಲ್ಲಿ ಶಕ್ತಿ ಇದೆ ಎಂಬುದನ್ನು ಈ ಒಂದು ವಿಚಾರದಲ್ಲಿ ನಾವು ಗಮನಿಸಬಹುದು. ಹಾಗೆ ಶಬರಿ ಕೂಡ ಅದೇ ಸ್ಥಾನದಲ್ಲಿ ಸೇರ್ತಾರೆ. ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದಂಥ ಸಂದರ್ಭದಲ್ಲಿ ತನ್ನ ಬಳಿಗೂ ಬರಬಹುದು. ಬಂದಾಗ ಆತನಿಗೇನಾದರೂ ಒಳ್ಳೆಯದಾದಂತಹ ರುಚಿಯಾದಂತಹ ಒಂದು ಹಣ್ಣನ್ನು ಕೊಡಬೇಕು ಅಂತೇಳಿ ಆಕೆ ಆ ಹಣ್ಣನ್ನು ಕಚ್ಚಿ ಕಚ್ಚಿ ಇದು ಚೆನ್ನಾಗಿದೆಯೋ, ಹುಳಿ ಇದೆಯೋ, ಕೆಟ್ಟದಾಗಿದೆಯೋ ಎಂಬುದಾಗಿ ನೋಡಿ ಪರೀಕ್ಷಿಸಿ ಇಡುತ್ತಿಲ್ಲಂತೆ. ಹಾಗಾದರೆ ಯಾಕೆ ಕಚ್ಚಿ ತಿನ್ನಬೇಕು ಅಂದರೆ, ಆಕೆ ಅಂದೆಯಾಗಿರಲಿ, ಅವಳಿಗೆ ಕಣ್ಣು ಕಾಣ್ತಿರಲಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಶಬರಿ ಕೂಡ ಅಲ್ಲಿ ಪ್ರೀತಿಯನ್ನು ಹಂಚಿಕೊಂಡು ಇಂದು ನಾವು ಆಕೆ ಶ್ರೇಷ್ಠತೆ ಎಷ್ಟೆಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ದಧೀಚಿ ಮಹರ್ಷಿಯು ಕೂಡ ಅಷ್ಟೇ. ತಾನು ಕಾಲೇಯದಾನವರ ಉಪಟಳದಿಂದ ದೇವತೆಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಕಾಲೇಯದಾನವರು ಬಂದು ಅಲ್ಲಿ ತೊಂದರೆಯನ್ನು ಉಂಟು ಮಾಡುವಂಥದ್ದು, ಬೆಳಿಗ್ಗೆ ಆಗುತ್ತಲೇ ಸಮುದ್ರದ ಅಡಿಯಲ್ಲಿ ಸೇರಿಕೊಳ್ಳುವಂಥದ್ದು. ಹಾಗಾಗಿ ಅವರನ್ನು ಯುದ್ಧ ಮಾಡಿ ಕೊಲ್ಲಿಕ್ಕೆ ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ಸಾಧ್ಯ ಆಗಲಿಲ್ಲ. ಹಾಗಾದರೆ ಅಲ್ಲಿ ಆ ದಾನವರನ್ನು ಕೊಲ್ಲುವುದಕ್ಕೆ, ಆ ವೃತ್ತಾಸುರನನ್ನು ಕೊಲ್ಲುವುದಕ್ಕೆ ತನ್ನಲ್ಲಿರುವಂತಹ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು, ಅಂದರೆ ಆತನ ಬೆನ್ನು ಮೂಳೆಯಲ್ಲಿ ವಜ್ರಾಯುಧವನ್ನು ಧರಿಸಿ ದೇವತೆಗಳು ಆ ಸಂಕಷ್ಟದಿಂದ ಪಾರಾಗಲಿಕ್ಕೆ ಅಲ್ಲಿ ದಧೀಚಿ ಮಹರ್ಷಿಯು ಕಾರಣನಾದ. ಹಾಗೆಯೇ ಅಗಸ್ತ್ಯರು ಕೂಡ ಅಷ್ಟೇ. ಸಮುದ್ರದಡಿಯಲ್ಲಿದ್ದಂತಹ ದಾನವರನ್ನು ಕೊಲ್ಲುವುದಕ್ಕಾಗಿ ಸಮುದ್ರವನ್ನು ಶೋಷಿಸಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ದೇವತೆಗಳ
ಮೊರೆಯ ಮೇರೆಗೆ ಲೋಕ ಕಲ್ಯಾಣಾರ್ಥವಾಗಿ ಸಮುದ್ರವನ್ನೇ ಶೋಷಿಸಿ ಅಲ್ಲಿ ಲೋಕ ಕಲ್ಯಾಣವನ್ನು ಉಂಟು ಮಾಡಿದರು. ಇಂತಹ ನೂರಾರು ಕಥೆಗಳು ನಾವು ಕಾಣಬಹುದು. ಏಕಲವ್ಯನ ಕಥೆಯನ್ನು ಕಾಣಬಹುದು, ಹಾಗೆ ತಿಲೋತ್ತಮೆಯ ಕಥೆಗಳನ್ನು ನೋಡಬಹುದು. ಹೀಗೆ ಪ್ರಪಂಚದಲ್ಲಿ ಪ್ರಹ್ಲಾದನಂಥವರು ಶ್ರೇಷ್ಠರಾದಂತಹ ಭಕ್ತರು ಆಗಿದ್ದಾರೆ. ಹಾಗಾದರೆ ಪ್ರಹ್ಲಾದ ಹೇಗೆ ಭಕ್ತಿಗೆ ಆತನ ಬಹಳ ವಿಶೇಷವಾದಂತಹ ಒಂದು ಪಾತ್ರ, ಭಕ್ತಿಯ ಮೂಲಕ ಭಗವಂತನನ್ನು ಹೇಗೆ ಸಾಕ್ಷಾತ್ಕರಿಸಿಕೊಳ್ಬೋದು ಅಂತ ಆತ ಜಗತ್ತಿಗೆ ತೋರಿಸಿಕೊಟ್ಟ. ಹೀಗೆ ನಾವು ಇಲ್ಲಿ ಕೊನೆಯದಾಗಿ ಹೇಳುವುದೇನೆಂದರೆ, ನಾವು ಏನಾದರೂ ಒಬ್ಬರಲ್ಲಿ ಆಶಿಸಬೇಕು ಅಂತಿದ್ರೆ, ಒಬ್ಬರಿಂದ ಏನಾದರೂ ಪಡೆಯಬೇಕು ಅಂತಿದ್ರೆ, ಅದಕ್ಕಿಂತ ಮೊದಲು ನಾವು ಕೂಡ ಹಾಗೆ ಆಗಿರಬೇಕು. ನಾವು ಕೂಡ ಶ್ರೇಷ್ಠರಾದಾಗ ಶ್ರೇಷ್ಠರಾದಂಥ ವ್ಯಕ್ತಿಗಳೇ ನಮಗೆ ದೊರಕ್ತಾರೆ, ಶ್ರೇಷ್ಠತೆಯೇ ನಮ್ಮ ಜೀವನದಲ್ಲಿ ಆಗ್ತದೆ, ಮುಂದೆ ಶ್ರೇಷ್ಠತೆಯನ್ನು ಸಾಧಿಸಲಿಕ್ಕೆ ತನ್ಮೂಲಕ ಸಾಧ್ಯವಾಗ್ತದೆ. ಹಾಗಾಗಿ ಅಂತಹ ಮನುಷ್ಯರು ಸಮಾಜದಲ್ಲಿ ಅವರು ಎಲ್ಲರಿಗೂ ಬೇಕಾದವರಾಗಿ ಅಲ್ಲಿ ಮುಖ್ಯವಾದಂತಹ ವಿಚಾರಗಳಲ್ಲಿ ಅವರು ಶ್ರೇಷ್ಠತೆಯನ್ನು ಪಡೆದು ಸುಕೃತಿಯನ್ನು ಹೊಂದಲಿಕ್ಕೆ ಸಾಧ್ಯ ಉಂಟು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.